மாற்று வசனம் அப்படிங்கிறது அரசியல் பயணத்தை பொறுத்த வரைக்கும் இப்போது இரண்டாம் கலைஞராக ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಹಾಗೂ ಬಹುಭಾಷಾ ನಟ ಪ್ರಕಾಶ್ ರಾಜ್ ವಾಗ್ಯುದ್ಧ ಮುಂದುವರೆದಿದೆ ತಿರುಪತಿ ಲಡ್ಡು ಪ್ರಸಾದ ವಿವಾದದ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ತಿಕ್ಕಾಟ ಶುರುವಾಗಿತ್ತು ಪವನ್ ಟಾರ್ಗೆಟ್ ಮಾಡಿ ಪದೇ ಪದೇ ಪ್ರಕಾಶ್ ರಾಜ್ ಟ್ವೀಟ್ ಮಾಡ್ತಾ ಬರ್ತಾ ಇದ್ದಾರೆ ಇನ್ನು ಪವನ್ ಸ್ಟಾರ್ ಕೂಡ ತಿರುಗೇಟನ ಕೊಡ್ತಾ ಇದ್ದಾರೆ ಪವನ್ ಅಭಿಮಾನಿಗಳು ಪ್ರಕಾಶ್ ರಾಜ್ ಅವರನ್ನ ಟ್ರೋಲ್ ಮಾಡಲು ಆರಂಭಿಸಿದ್ದಾರೆ ಅವರ ಪ್ರತಿ ಟ್ವೀಟ್ ಬಗ್ಗೆ ಟೀಕೆ ವ್ಯಕ್ತಪಡಿಸಲು ಆರಂಭಿಸಿದ್ದಾರೆ ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ತಮಿಳುನಾಡು ಡಿಸಿಎಂ ಉದಯನ್ ನಿಧಿ ಸ್ಟಾಲಿನ್ ಅವರನ್ನ ಹೊಗಳುವ ಭರದಲ್ಲಿ ಪವನ್ ಕಲ್ಯಾಣ್ ಬಗ್ಗೆ ಪ್ರಕಾಶ್ ರಾಜ್ ಪರೋಕ್ಷವಾಗಿ ಟೀಕಿಸಿದ್ದಾರೆ ಒಬ್ಬ ಡಿ ಸನಾತನದ ಬಗ್ಗೆ ಮಾತನಾಡ್ತಿದ್ದಾರೆ ನಮ್ಮ ಡಿ ಸಮಾನತೆ ಬಗ್ಗೆ ಮಾತನಾಡ್ತಿದ್ದಾರೆ ನಮಗೆ ಸಮಾನತೆ ಮುಖ್ಯ ಅಂತ ಹೇಳಿ ಪ್ರಕಾಶ್ ರಾಜ್ ಹೇಳಿದ್ರು ತಿರುಪತಿ ಲಡ್ಡು ವಿವಾದದ ಹಿನ್ನೆಲೆಯಲ್ಲಿ ಸನಾತನ ಧರ್ಮದ ಮೇಲಿನ ದಾಳಿ ಸಹಿಸಲ್ಲ ಅಂತ ಹೇಳಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಹೇಳಿದ್ರು ಇದನ್ನೇ ಪರೋಕ್ಷವಾಗಿ ಪ್ರಕಾಶ್ ರಾಜ್ ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದರು ಇತ್ತೀಚೆಗೆ ಪವನ್ ಕಲ್ಯಾಣ್ ತಮಿಳಿನಲ್ಲಿ ಮಾತನಾಡಿ ತಮಿಳುನಾಡಿನ ಯುವ ನಾಯಕರೊಬ್ಬರು ಸನಾತನ ಧರ್ಮವನ್ನ ನಾಶ ಮಾಡಬೇಕು ಎಂದಿದ್ರು ಸನಾತನ ಧರ್ಮವನ್ನ ನಾಶ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ್ರು ಇದಕ್ಕೆ ಕಾದು ನೋಡೋಣ ಅಂತ ಹೇಳಿ ಉದಯ ನಿಧಿ ಸ್ಟಾಲಿನ್ ಹೇಳಿದ್ದಾಗಿ ವರದಿಯಾಗಿದೆ ಇನ್ನು ತಮಿಳುನಾಡು ಡಿಸಿಎಂ ಬಗ್ಗೆ ಪವನ್ ಅಭಿಮಾನಿಗಳು ಟ್ರೋಲ್ ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಪರೋಕ್ಷವಾಗಿ ಪವನ್ ಕಲ್ಯಾಣ್ ಬಗ್ಗೆ ಪ್ರಕಾಶ್ ರಾಜ್ ಹೇಳಿಕೆ ನೀಡಿರುವುದು ಭಾರಿ ಸದ್ದು ಮಾಡ್ತಾ ಇದೆ ಇದೀಗ ಪ್ರಕಾಶ್ ರಾಜ್ ಸಂಬಂಧಿಸಿದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇದನ್ನ ಶೇರ್ ಮಾಡಿ ಪವನ್ ಕಲ್ಯಾಣ್ ಅಭಿಮಾನಿಗಳು ಫುಲ್ ಟ್ರೋಲ್ ಮಾಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಪ್ರಕಾಶ್ ತಮ್ಮ ಪಕ್ಕದಲ್ಲಿದ್ದವರ ಜೊತೆ ಪಿಸುಮಾತು ಆಡಿರೋದನ್ನ ಇದರಲ್ಲಿ ನಾವು ನೋಡಬಹುದು ಸುದ್ದಿಗೋಷ್ಠಿಯಲ್ಲಿ ಮೈಕ್ ಬಿಟ್ಟು ಪಕ್ಕದಲ್ಲಿ ಇದ್ದಂತಹ ವ್ಯಕ್ತಿ ಜೊತೆ ಆಫ್ ದ ರೆಕಾರ್ಡ್ ಅನ್ನುವಂತೆ ಪಿಸುಗುಟ್ಟಿರೋದನ್ನ ನಾವು ನೋಡಬಹುದು ಚೆನ್ನಾಗಿ ಮಾತನಾಡಿದ್ನ ಸರಿಯಾಗಿ ಮಾತನಾಡದೆ ಅಲ್ವಾ ಅಂತ ಹೇಳಿ ಪ್ರಕಾಶ್ ರಾಜ್ ಕೇಳಿದ್ದು ಸಿ ಎಂ ಬಗ್ಗೆ ಚೆನ್ನಾಗಿ ಮಾತಾಡಿ ಆಡಳಿತ ಚೆನ್ನಾಗಿದೆ ಅಂತ ಹೇಳಿ ಅಂತ ಹೇಳಿ ಪಕ್ಕದಲ್ಲಿರುವ ವ್ಯಕ್ತಿ ಹೇಳಿಕೊಟ್ಟಂತೆ ಈ ವಿಡಿಯೋದಲ್ಲಿ ಕಾಣ್ತಾ ಇದೆ ಈ ವಿಡಿಯೋ ಶೇರ್ ಮಾಡಿ ಪ್ರಕಾಶ್ ರಾಜ್ಗೆ ಒಳ್ಳೆ ಪೇಮೆಂಟ್ ಆಗಿರಬೇಕು ಅದಕ್ಕೆ ತಮಿಳುನಾಡು ಸಿ ಎಂ ಡಿ ಸಿ ಎಂ ಪರ ಮಾತನಾಡ್ತಿದ್ದಾರೆ ಅಂತ ಹೇಳಿ ಟ್ರೋಲ್ ಮಾಡಲಾಗ್ತಿದೆ ಸದ್ಯ ವೈರಲ್ ಆಗಿರುವ ವಿಡಿಯೋ ಸತ್ಯಾಸತ್ಯತೆ ಗೊತ್ತಾಗ್ಬೇಕಿದೆ ಇದು ಒರಿಜಿನಲ್ ವಿಡಿಯೋನಾ ಅಥವಾ ಎಡಿಟ್ ಮಾಡಿರುವ ವಿಡಿಯೋನಾ ಅನ್ನೋದು ಗೊತ್ತಾಗಬೇಕಿದೆ ಸದ್ಯ ಈ ವಿಡಿಯೋ ಬಗ್ಗೆ ನಟ ಜಗ್ಗೇಶ್ ಎಕ್ಸ್ ಪ್ರತಿಕ್ರಿಯಿಸಿದ್ದಾರೆ ಎಲ್ಲಾ ಕಾಲದಲ್ಲೂ ಇಂಥವರು ಇರ್ತಾರೆ ಇರಬೇಕು ಆಗಲೇ ನ್ಯಾಯ ಅನ್ಯಾಯ ಒಳ್ಳೆಯದು ಕೆಟ್ಟದ್ದು ಸತ್ಯ ಅಸತ್ಯ ಜಗತ್ತಿಗೆ ಅರಿವಾಗೋದು ಅಂತ ಹೇಳಿ ಬರೆದುಕೊಂಡಿದ್ದಾರೆ ತಮಿಳುನಾಡು ಡಿ ಸಿಎಂ ಹಾಗೂ ಸಿಎಂ ಜೊತೆಗಿದ್ದ ಫೋಟೋವನ್ನ ಪ್ರಕಾಶ್ ರಾಜ್ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ರು ಇದಕ್ಕೆ ಕಾಮೆಂಟ್ ಮಾಡಿದ ತಮಿಳು ನಿರ್ಮಾಪಕ ವಿನೋದ್ ಕುಮಾರ್ ನಿಮ್ಮೊಂದಿಗೆ ಕುಳಿತಿರುವ ಇತರ ಮೂವರು ವ್ಯಕ್ತಿಗಳು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಆದರೆ ನೀವು ಠೇವಣಿಯನ್ನ ಕಳೆದುಕೊಂಡಿದ್ದೀರಿ ಅದೇ ವ್ಯತ್ಯಾಸ ನನ್ನ ಶೂಟಿಂಗ್ ಸೆಟ್ ಅಲ್ಲಿ ನೀವು ಒಂದು ಕೋಟಿ ನಷ್ಟ ಮಾಡಿದ್ದೀರಿ ನಮಗೆ ಕಾರವಾನಿಂದ ನಾಪತ್ತೆ ಆಗಿದ್ದೀರಿ ಕಾರಣವೇನು ಅಂತ ಹೇಳಿ ಪ್ರಶ್ನಿಸಿದ್ರು ಈ ಪೋಸ್ಟ್ ಇದೀಗ ಭಾರಿ ವೈರಲ್ ಆಗಿದೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ